ಇದು ಹಿಂದೂಗಳ 3 ದಶಕದ ಹೋರಾಟಕ್ಕೆ ಸಿಕ್ಕಂತಹ ಜಯ. ವಾರಣಾಸಿ ಕೋರ್ಟ್ನಿಂದ ಮಹತ್ವದ ಆದೇಶ. ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆಯನ್ನ ನಡೆಸಲು ಅನುಮತಿ. ವಾರಣಾಸಿಯ ಕಾಶಿ ಶ್ರೀ ವಿಶ್ವನಾಥ ದೇವಸ್ಥಾನ ಇರುವಂತಹ ಪ್ರದೇಶ ಪುರಾತನ ಕಾಲದಲ್ಲಿ 10 ಹಲವಾರು ದೇವಸ್ಥಾನಗಳಿದ್ದಂತಹ ದೊಡ್ಡ ದೊಡ್ಡದಾದ ಸಂಕೀರ್ಣ. ಇದರಲ್ಲಿ ಹೆಚ್ಚಿನ ದೇವಾಲಯಗಳನ್ನು, ಮುಖ್ಯವಾಗಿ ಅಪಾರ ಸಂಪತ್ತು ಸಂಗ್ರಹವಾಗಿದ್ದಂತಹ ವಿಶ್ವನಾಥ ದೇವಸ್ಥಾನವನ್ನು 17ನೇ ಶತಮಾನದಲ್ಲಿ ಮೊಘಲ್ನ ದೊರೆ ಔರಂಗಜೇಬ್ ಒಡೆದು ಹಾಕಿದ್ದ. ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಮಹಾರಾಜ ವಿಕ್ರಮಾದಿತ್ಯ ಸುಮಾರು 2050 ವರ್ಷಗಳ ಹಿಂದೆ ನಿರ್ಮಿಸಿದ್ದ ಅಂತ ನಂಬಲಾಗ್ತಾ ಇದೆ. ವಿಶ್ವನಾಥ ದೇವಸ್ಥಾನ ಇತಿಹಾಸದಲ್ಲಿ ಹಲವಾರು ಬಾರಿ ಕೆಡವಲ್ಪಟ್ಟಿದೆ ಮತ್ತು ಪುನರ್ ನಿರ್ಮಾಣಗೊಂಡಿದೆ. ಇತಿಹಾಸಕಾರರ ಪ್ರಕಾರ 1669ರಲ್ಲಿ ಔರಂಗಜೇಬ್ ಈ ಸ್ಥಳದಲ್ಲಿ ಜ್ಞಾನವ್ಯಾಪಿ ಮಸೀದಿಯನ್ನು ನಿರ್ಮಾಣ ಮಾಡಿದ. ಈಗ ಇರುವಂತಹ ವಿಶ್ವನಾಥ ದೇವಸ್ಥಾನವನ್ನು 18ನೇ ಶತಮಾನದಲ್ಲಿ ಮಾಳವ ಸಾಮ್ರಾಜ್ಯದ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮರುನಿರ್ಮಾಣವನ್ನು ಮಾಡಿದರು. ಆಗ ಮಸೀದಿ ಪಕ್ಕದಲ್ಲೇ ಇತ್ತು. ಆದರೆ ಮಸೀದಿಯನ್ನು ಕೆಡುವುದಕ್ಕೆ ಅವರು ಮುಂದಾಗಲಿಲ್ಲ. ಹೀಗಾಗಿ ಜ್ಞಾನವ್ಯಾಪಿ ಮಸೀದಿಯು ಕಾಶಿ ವಿಶ್ವನಾಥ ದೇವಸ್ಥಾನದೊಂದಿಗೆ ಗಡಿಗೋಡೆಯನ್ನು ಹಂಚಿಕೊಂಡಿದೆ. ಜ್ಞಾನವ್ಯಾಪಿ ಮಸೀದಿಯ ಮೊಹರು ಮಾಡಿದಂತಹ ನೆಲಮಾಳಿಗೆಯಲ್ಲಿ ಪೂಜೆ ಮಾಡೋದಕ್ಕೆ ಹಿಂದೂಗಳಿಗೆ ವಾರಣಾಸಿ ನ್ಯಾಯಾಲಯವು ಅನುಮತಿಯನ್ನು ಕೊಟ್ಟಿದೆ. ಇಲ್ಲಿ ಸೋಮನಾಥ ವ್ಯಾಸ್ ಅನ್ನುವಂತಹ ಕುಟುಂಬವು 1993ರವರೆಗೆ ಪೂಜೆಯನ್ನು ಮಾಡುತ್ತಿತ್ತು. ಆದರೆ ರಾಜ್ಯ ಸರ್ಕಾರದ ಆದೇಶದ ನಂತರ ನೆಲಮಾಳಿಗೆಯಲ್ಲಿ ಪೂಜೆಯನ್ನು ನಿಷೇಧ ಮಾಡಲಾಗಿತ್ತು. ಒಂದೆಡೆ ಕಾಶಿ ವಿಶ್ವನಾಥ ದೇಗುಲದ ಪಕ್ಕದಲ್ಲಿರುವಂತಹ ಜ್ಞಾನವ್ಯಾಪಿ ಮಸೀದಿ ಸಂಕೀರ್ಣದ ಕುರಿತು ಸಮೀಕ್ಷೆಯನ್ನು ನಡೆಸಬೇಕು, ಜೊತೆಗೆ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಲಾಗಿತ್ತು. ಇನ್ನು ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಮುಚ್ಚಿರುವಂತಹ ಪ್ರದೇಶದಲ್ಲಿ ಕಂಡುಬಂದಿದೆ ಅಂತ ಹೇಳಲಾದ ಶಿವಲಿಂಗದ ಸ್ವರೂಪ ಮತ್ತು ಸಂಬಂಧಿತ ಲಕ್ಷಣಗಳನ್ನು ನಿರ್ಧರಿಸುವುದಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ನಿರ್ದೇಶನವನ್ನು ಕೂಡ ಕೊಡಲಾಗಿತ್ತು. ಈಗ ಸರ್ವೆ ವರದಿ ಬಹಿರಂಗವಾದ ಬೆನ್ನಲ್ಲೇ ಹಿಂದೂಗಳಿಗೆ ಜ್ಞಾನವ್ಯಾಪಿ ಮಸೀದಿಯ ಒಳಗಡೆ ಸಿಕ್ಕಿರುವಂತಹ ಮೂರ್ತಿಗಳಿಗೆ ಪೂಜೆಯನ್ನು ಮಾಡೋದಕ್ಕೆ ವಾರಣಾಸಿ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಜ್ಞಾನವ್ಯಾಪಿ ಮಸೀದಿ ಪ್ರಕರಣದಲ್ಲಿ ಹಿಂದೂಗಳಿಗೆ ಸಿಕ್ಕಂತಹ ಬಹುದೊಡ್ಡ ಜಯ ಇದಾಗಿದ್ದು, ಮುಂದಿನ 7 ದಿನಗಳಲ್ಲಿ ಮಸೀದಿಯ ನೆಲಮಹಡಿಯಲ್ಲಿ ಸಿಕ್ಕಂತಹ ವಿಗ್ರಹಗಳಿಗೆ ಪೂಜೆ ಆರಂಭ ಆಗಲಿದೆ. ಇನ್ನು ಹಿಂದೂಗಳ ಪರ ವಾದವನ್ನು ಮಂಡಿಸಿದಂತಹ ವಕೀಲರು ವಿಷ್ಣು ಶಂಕರ್ ಜೈನ್ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಜ್ಞಾನವ್ಯಾಪಿ ಪ್ರಕರಣದಲ್ಲಿ ಹಿಂದೂಗಳಿಗೆ ಸಿಕ್ಕಂತಹ ಬಹುದೊಡ್ಡ ಜಯ ಇದು. ಜ್ಞಾನವ್ಯಾಪಿ ಮಸೀದಿಯ ಮೊಹರು ಮಾಡದಂತಹ ನೆಲಮಾಳಿಗೆಯಲ್ಲಿ ಹಿಂದೂಗಳಿಗೆ 31 ವರ್ಷದ ಬಳಿಕ ಪೂಜೆಯನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ಸಂತಸದ ಸಂಗತಿ ಅಂತ ತಿಳಿಸಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.